ಆಫ್ಟರ್ನೂನ್ ಅಂದ್ರೆ ನಮ್ ಮನೇಲಿ ಕ್ಲಿನಿಕ್ ಸ್ವಲ್ಪ ಜಾಸ್ತಿನೆ, ಯಾಕಂದ್ರೆ ನಮ್ ಯಜಮಾನ್ರಿಗೆ ಒಂದ್ ಒಳ್ಳೆ ಮೆನ್ಯು ಚೂಸ್ ಮಾಡಕ್ಕೂ ಬರಲ್ಲ. ಅವರೇ ಬಂದ್ರು. ಇರಿ ಒಂದ್ ನಿಮಿಷ, ನನ್ ಕತೆನ ಈಗ ನೀವೇ ನೋಡಿ. ಸಾನಿಕಾ, ಸಾನಿಕಾ, ಓ ಇಲ್ಲಿದ್ಯಾ, ಬಾಯ್ಲಿ. ಇವತ್ತು ಸಂಡೇ ಅಲ್ವಾ, ಸೊ ಊಟ ಮಾಡಕ್ಕೆ ಯಾವ ರೆಸ್ಟೋರೆಂಟ್ ಹೋಗೋಣ? ರೆಸ್ಟೋರೆಂಟ್ ಇರ್ಲಿ, ಇದ್ಯಾಕ್ ರೀ ಮನೇಲಿ ಟೋಪಿ ಹಾಕೊಂಡು ಓಡಾಡ್ತಿದ್ದೀರಾ? ಅಯ್ಯೋ ಟೋಪಿ ವಿಷಯ ಬಿಡು, ಮೊದ್ಲು ಯಾವ ರೆಸ್ಟೋರೆಂಟ್ ಹೋಗ್ಬೇಕು ಅದನ್ನ ಹೇಳು. ನನಗೆಲ್ಲಾದ್ರೂ ಪರವಾಗಿಲ್ಲ, ನೀವು ಎಲ್ಲಿ ಕರ್ಕೊಂಡು ಹೋಗ್ತಿರೋ ಅಲ್ಲಿಗೆ ಬರ್ತೀನಿ. ಬಿಲ್ ನೀವು ತಾನೇ ಕೊಡೋದು? ಅಯ್ಯೋ ಮತ್ತೆ ಶುರು ಆಯ್ತಲ್ಲ ಸೆಲೆಕ್ಷನ್ ಪ್ರೋಸೆಸ್ಸು. ಹಾ, ನಾವು ಲಾಸ್ಟ್ ವೀಕ್ ಹೋಗಿದ್ವಲ್ಲ ಆ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್, ಅಲ್ಲಿಗೆ ಹೋಗೋಣ. ತಿರ್ಗಾ ಆ ಬಫೆಗೆ ಹೋಗ್ಬೇಕಾ? ಅಲ್ಲಿ ಹೋದ್ರೆ ಸುಮ್ಮನೆ 400 ರೂಪಾಯಿ ಖರ್ಚು ಮಾಡ್ತೀರಾ, ಆಮೇಲೆ 4 ರೌಂಡ್ ಸುತ್ತಿ ಅಲ್ಲಿರೋ ಬರೋ ರಾಜ್ಮಾ ಚೆನ್ನ ಎಲ್ಲ ತಿನ್ಕೊಂಡ್ಬಂದು ರಾತ್ರಿ ಬಂದು ಬೆಡ್ರೂಮಲ್ಲಿ ಪುಸ್ಕು ಪುಸ್ಕು ಅಂತ ಬಾಂಬ್ ಬ್ಲಾಸ್ಟಿಂಗ್ ಮಾಡಿ. ಅಕ್ಕಪಕ್ಕದ ಮನೆಯವರೆಲ್ಲ ದಿನಾಗ್ಲೂ ಕೇಳ್ತಿದ್ದಾರೆ, ಯಾಕ್ರಿ ಸಾನಿಕಾ ನಿಮ್ಮ ಮನೇಲಿ ದಿನಾಗ್ಲೂ ದೀಪಾವಳಿ ಆಚರಿಸ್ತಿದ್ದೀರಾ ಅಂತ. ಅಯ್ಯೋ ಪ್ಲೀಸ್, ಎಲ್ರ ಮುಂದೆ ನನ್ ಮಾನ ಮರ್ಯಾದೆ ಕಳಿಬೇಡ ಕಣೆ. ಏನಪ್ಪ ಮಾಡೋದೀಗ? ಹಾ, ಬರ್ಗರ್ ತಿನ್ನಕ್ ಹೋಗೋಣ. ಆ ಬರ್ಗರ್ಸಾ? ಟಿವಿ ಬರೋ ಹೀರೋಯಿನ್ ಗಳೆಲ್ಲ ನೋಡಿ ನೋಡಿ ಅವರೆಷ್ಟು ಸ್ಲಿಮ್ ಆಗಿದ್ದಾರೆ, ನೀನ್ ಒಳ್ಳೆ ಬೋಂಡ್ ತರ ಊದ್ಕೋತಿದ್ಯಾ ಅಂತ ನನ್ನ ರೇಗ್ಸದು, ಆಮೇಲೆ ಬರ್ಗರ್ ತಿನ್ನಕ್ ಹೋಗೋಣ ಅಂತ ಕರಿಯೋದು. ಬುದ್ಧಿ ಇರ್ವೇನ್ರಿ ನಿಮ್ಗೆ? ಅವ್ರು ಹಾಕೋ ಒಂದ್ ಕಟ್ಲೆಟ್, ಒಂದ್ ಸೊಪ್ಪು, ಒಂದ್ ಟೊಮ್ಯಾಟೋಗೆ 400 ರೂಪಾಯಿ ಕೊಡ್ಬೇಕಾ? ಅದ್ರ ಬದಲು ಕಾಕಾ ಅಂಗಡಿಲಿ ಖಾರ ಬಂದ್ ತಗೊಂಡು ಮನೆಯಲ್ಲಿರೋ ತರಕಾರಿಗಳನ್ನ ಹಾಕ್ತಿದ್ರೆ 40 ರೂಪಾಯಿಲಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಯುತ್ತೆ. ಅಯ್ಯೋ ಸರಿ ಆಯ್ತು. ಹಾ, ಸೌತ್ ಇಂಡಿಯನ್ ಫುಡ್ ತಿನ್ನಕ್ ಹೋಗೋಣ. ಸೌತ್ ಇಂಡಿಯನ್ ಫುಡ್ ತಿನ್ನಕ್ಕೆ ಆಚೆ ಕಡೆ ಹೋಗ್ಬೇಕಾ? ಯಾಕೆ, ನಾನ್ ಮಾಡೋದೇನು ಚೆನ್ನಾಗಿರಲ್ವಾ ನಿಮ್ಗೆ? ನಿಮ್ಗೆ ಏನ್ ಬೇಕು ಹೇಳಿ ಮಾಡ್ಕೊಡ್ತೀನಿ. ದೋಸೆ, ಇಡ್ಲಿ, ಚಪಾತಿ, ಮಸಾಲ ದೋಸೆ, ನೀರ್ ದೋಸೆ, ಬಿಸಿಬೇಳೆಬಾತ್, ಪುಳಿಯೋಗರೆ, ಪೊಂಗಲ್, ನಿಮ್ಗೇನ್ ಬೇಕು ನಾನೇ ಮಾಡ್ಕೊಡ್ತೀನಿ. ಏ ನೀನ್ ಸೂಪರ್ ಆಗಿ ಮಾಡ್ತೀಯ ಕಣೆ, ಆ ಹೋಟ್ಲ್ ಅವನಿಗೆ ನಿನ್ ತರ ಅಡಿಗೆ ಮಾಡಕ್ಕೆ ಬರಲ್ಲ ಅಂತೀನಿ. ಇನ್ಫ್ಯಾಕ್ಟ್ ನೀನೇ ಹೋಟ್ಲ್ ಅವನಿಗೆ ಹೇಳ್ಕೊಟ್ರೆ ಅಡಿಗೆ ಇನ್ನು ಸೂಪರ್ ಆಗಿರತ್ತೆ. ಸುಮ್ನೆ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳದ್ನಪ್ಪ. ಏನ್ ಮಾಡೋದು? ಹಾ, ಅದೇ ಅವತ್ತು ಊರಾಚೆ ಒಂದ್ ಡಾಬಕ್ ಹೋಗಿದ್ವಲ್ಲ ಅಲ್ಲಿಗೆ ಹೋಗೋಣ. ಆ ಡಾಬಾಗ ಹೋಗ್ಬೇಕಾ? ನಿಮಗ್ ಗೊತ್ತು ತಾನೆ, ಅಲ್ಲಿ ಹೋದ್ರೆ ಸುಮ್ನೆ ಎಲ್ಲೋ ದೂರದಲ್ಲಿ ಹೋಗಿ ಪಾರ್ಕಿಂಗ್ ಮಾಡ್ಬೇಕು, ಆಮೇಲೆ ಒಂದ್ ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಒಳಗಡೆ ಹೋದ್ಮೇಲೆ ನೆಲದ ಮೇಲೆ ಕೂರಿಸ್ತಾರೆ. ಆದ್ರೆ ನಿಮ್ಗೆ ಅಲ್ಲಿ ನೆಲದ ಮೇಲೆ ಕೂರಕ್ ಏನು ಪ್ರಾಬ್ಲಮ್ ಇರಲ್ಲ ಅಲ್ವಾ? ನಮ್ಮ ಅಮ್ಮನ ಮನೇಲಿ ಕೆಳಗಡೆ ಕೂರಿ ಅಂದ್ರೆ ಫುಲ್ಲು ನಾಟಕ ಮಾಡ್ತೀರಾ. ಪಾಪ ನಮ್ಮಅಮ್ಮ ಫಿನಾಯ್ಲ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿರ್ತಾರೆ, ಆದ್ರೆ ಇಲ್ಲ ಅಲ್ಲಿ ಕೂರಲ್ಲ, ಡಾಬಾಲ್ ಮಾತ್ರ ಅಚ್ಚುಕಟ್ಟಾಗಿ ತ್ರಿಪುರ ಸುಂದರನ್ ತರ ಕೂತ್ಕೊಂಡ್ಬಿಡೋದು. ಅಯ್ಯೋ ಆಯ್ತು ಕಣೆ, ಮುಂದಿನ ಸತಿಯಿಂದ ಕೂತ್ಕೋತೀನಿ. ಅಯ್ಯೋ ಸರಿ ಆಯ್ತು, ನಾವು ಅರೇಬಿಕ್ ರೆಸ್ಟೋರೆಂಟ್ ಹೋಗೋಣ. ಆ ಅರೇಬಿಕ್ ರೆಸ್ಟೋರೆಂಟ್ ಅಲ್ಲಿ ಅಡಿಗೆ ಎಷ್ಟು ಎಣ್ಣೆ ಹಾಕಿರ್ತಾರೆ ಅಂದ್ರೆ US ಅವ್ರು ಬಂದು ಇನ್ವೇಡ್ ಮಾಡ್ಬೋದು. ಆಮೇಲೆ ಅಲ್ಲಿರೋ ಲೈಟಿಂಗ್ ಎಷ್ಟು ಡಲ್ ಆಗಿರುತ್ತೆ ಅಂದ್ರೆ ಅವರು ನಿಮ್ ತರ ಕರೆಂಟ್ ಬೆಲೆ ಕಟ್ಟಲ್ಲ ಅನ್ಸುತ್ತೆ. ಅಲ್ಲಿ ಹೋದ್ರೆ ನಮ್ ಚೆನ್ನಾಗಿರೋ ಪೋಸ್ಟ್ ಕೊಟ್ಕೊಂಡು ಸೆಲ್ಫಿ ಹೆಂಗ್ ತಗೊಳ್ಳಿ, ಫೇಸ್ಬುಕ್ ಹೆಂಗ್ ಅಪ್ಲೋಡ್ ಮಾಡ್ಲಿ, ಆ ಸನ್ನಿಧಿಗೆನೆ ನನ್ಕಿಂತ ಜಾಸ್ತಿ ಲೈಕ್ಸ್ ಬರುತ್ತೆ. ನಾನ್ ಅಲ್ಲಿಗೆ ಬರಲ್ಲ. ನಾನು ಇಷ್ಟು ಚೆನ್ನಾಗಿರೋ ಮೆನ್ಯೂಗಳ ಹೆಸರು ಹೇಳ್ತಾ ಇದ್ದೀನಿ, ನೀನ್ ಒಂದಕ್ಕೂ ಒಪ್ತಾ ಇಲ್ವಲ್ಲ? ರಾಪಿಡ್ ಫೈರ್ ಟೈಮ್, ನಾನು ಇಷ್ಟು ಮೆನ್ಯೂಗಳು ಹೇಳ್ಕೊಂಡು ಹೋಗ್ತೀನಿ, ನಿನ್ ಯಾವ್ದು ಬೇಕೋ ಅದನ್ನ ಹೇಳು, ಅದಕ್ಕೆ ಹೋಗೋಣ ಆಯ್ತಾ? ಟೂ ಚೀಪ್ ಕೊರಿಯನ್, ಟೂ ಎಕ್ಸ್ಪೆನ್ಸಿವ್ ಜರ್ಮನ್, ಯಕ್ ಜಾಪನೀಸ್, ಟೂ ಸ್ಮೆಲ್ಲಿ ಥಾಯ್ ಫುಡ್. ಥಾಯ್ ಫುಡ್ಡಾ? ಆ ಜಿಳ್ಳೆ ಪಲ್ಲಿಗಳು ತಿನ್ನಕ್ಕೆ ರೆಸ್ಟೋರೆಂಟ್ ಹೋಗ್ಬೇಕಾ? ಅದ್ರ ಬದಲು ಇಲ್ಲೇ ಎಲ್ಲೋ ಗೋಡೆ ಮೇಲೆ ಇರ್ತವೆ, ಕಿತ್ಕೊಂಡು ತಿನ್ನಿ. ಸರಿ ಆಯ್ತು, ಒಂದ್ ಕೆಲಸ ಮಾಡೋಣ, ರಾತ್ರಿ ಮಾಡಿದ ಅನ್ನ ಸಾಂಬಾರ್ ಫ್ರಿಡ್ಜ್ ಅಲ್ಲಿ ಇರುತ್ತೆ, ತಗೊಂಡ್ ತಿನ್ನೋಣ, ಖುಷಿನಾ? ಹಾ ಬನ್ನಿ ದಾರಿಗೆ. ನೋಡಿದ್ರಲ್ಲ ನಮಗ್ ಎಲ್ಲಿ ಊಟಕ್ಕೆ ಹೋಗ್ತಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ? ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿ ನಿಮ್ಮ ಮುಖದಲ್ಲಿ ಸ್ವಲ್ಪ ಆದ್ರೂ ನಗು ತರಿಸಿದ್ರೆ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಆಂಕರ್ ಸಾನಿಕಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಿ ಯು ಗೈಸ್, ಯೋರ್ ಆಂಕರ್ ಸಾನಿಕಾ ಇಸ್ ಸೈನಿಂಗ್ ಆಫ್.